ನಮಸ್ಕಾರಂ. ಆ್ಯಕ್ಚುಲಿ ಇವತ್ತು ಮಾರ್ಚ್ 25 2021 ಏಕಾದಶಿ. ಏಕಾದಶಿ ದಿನ ನಾನು ಗ್ರೌಂಡಿಗೆ ಬಂದು ದೈಹಿಕ ಶ್ರಮ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಭಾಳಷ್ಟು ಜನರು ಟೈಮ್ ಸರಿ ಊಟ ಮಾಡಿಲ್ಲ ಅಂದರೆ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಅವರ ಭಾವನೆಗಳಿರುತ್ತೆ. ಅದು ಆಗಲ್ಲ. ನಮ್ಮ ದೇಹದಲ್ಲಿ ಎನರ್ಜಿ ಇರುತ್ತೆ. ನಾವು ತಿಂದಂಥ ಆಹಾರವನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಂಡ್ರೆ ಖಂಡಿತವಾಗಲೂ ನಮಗೆ ಎನರ್ಜಿ ಸಿಗುತ್ತೆ. ಸೊ ಇವತ್ತು ಏಕಾದಶಿ ಉಪವಾಸದ ದಿನ ನಾನು ದೈಹಿಕ ಶ್ರಮ ಮಾಡೋದಕ್ಕೆ ಬಂದಿದ್ದೀವಿ. ಈ ಎನರ್ಜಿ ಎಲ್ಲಿಂದ ಬಂತು, ಇದೇನು ಎಲ್ಲೋ ಬೇರೆ ಲೋಕದಿಂದ ಬಂತು ಅಂತ ಏನೂ ಇಲ್ಲ. ನಮ್ಮ ದೇಹದಲ್ಲೇ ಎನರ್ಜಿ ಇರುತ್ತೆ. ನಾವು ತಿಂದಂಥ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋಳ್ಳೋಂಥ ಒಂದು ಮಾಹಿತಿಗಳು ನಮಗೆ ಗೊತ್ತಿದ್ದರೆ ಪ್ರತಿಯೊಬ್ಬರಲ್ಲೂ ಈ ಶಕ್ತಿ ಇದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಎನರ್ಜಿ ಇರುತ್ತೆ. ಸೊ ಅದನ್ನು ನಾವು ಬಳಸ್ಕೊಳ್ಳೋ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಯಾವ ರೀತಿ ಮೋಟಿವೇಟ್ ಆಗಿರ್ತೀವಿ, ಯಾವ ವ್ಯಕ್ತಿಗಳ ಒಂದು ಸಲಹೆಗಳನ್ನು ನಾವು ಜೀವನಕ್ಕೆ ರೂಪಿಸ್ಕೊಂಡಿರ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ನಾನು ಸದ್ಗುರು ಕನ್ನಡ, ಡಾಕ್ಟರ್ BM ಹೆಗಡೆ, ಡಾಕ್ಟರ್ ಕಾದರ್ ಸಿರಿಧಾನ್ಯ ಇವ್ರ ಮೂರು ಜನ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾ ಇರ್ತೀನಿ. ಅವರು ಕೊಡುವಂಥ ಮಾಹಿತಿಗಳು ನಮ್ಮ ಲೈಫಿಗೆ ತುಂಬ ಅನುಕೂಲವಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳು. ಸದ್ಗುರು ಹೇಳ್ತಾರೆ ಈಗ 15 ದಿನಕ್ಕೊಮ್ಮೆ ಏಕಾದಶಿ ಬರುತ್ತೆ, ಉಪವಾಸ ಮಾಡೋದ್ರಿಂದ ನಮ್ಮ ದೇಹ ಖಾಲಿ ಆಗಬೇಕು. ನೀವು ಆಯುರ್ವೇದಿಕ್ಕಲ್ಲಿ ಹೋದರೆ ಏನೇ ಕಾಯಿಲೆ ಇದ್ದರೂ ಮೊದಲು ಹೊಟ್ಟೆ ಕ್ಲೀನ್ ಮಾಡಿಸ್ತಾರಂತೆ, ಮೊದಲು ಹೊಟ್ಟೆನ ಸ್ವಚ್ಛ ಮಾಡ್ತಾರೆ. ನಮ್ಮ ದೇಹದಲ್ಲಿ ಏನಾದರೂ ಫುಡ್ಡು ನಾವು ರಾತ್ರಿ ಊಟ ಮಾಡಿ ತಕ್ಷಣ ಮಲಗಿಬಿಟ್ರೆ ಅದೇನಾಗಿರುತ್ತೆ, ಆಹಾರ ಜೀರ್ಣ ಆಗಿರಲ್ಲ, ಡೈಜೆಷನ್ ಆಗಿಲ್ಲ ಅಂದರೆ ಏನಾಗುತ್ತೆ, ಕೊಳತೋಗುತ್ತೆ, ಕೊಳತು ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ಕಿಂದ ನಮಗೆ ಬೇರೆ ಸಮಸ್ಯೆಗಳು ಬರುತ್ತೆ. ಏನು ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಸಮಸ್ಯೆಗಳು, ಮೈಂಡ್ ಜ್ವರ, ಕೆಮ್ಮು, ನೆಗಡಿ, ತಲೆನೋವು, ಮಂಡಿ ನೋವು, ಸೊಂಟ ನೋವು, ಇನ್ನೊಂದು ಮತ್ತೊಂದು ದೇಹದಲ್ಲಿ ಬರುವಂಥ ದೈಹಿಕ ಕಾಯಿಲೆಗಳಿಗೆಲ್ಲ ಕಾರಣವೇ ನಾವು ಊಟ ಮಾಡಿದಂಥ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳದೇ ಇರುವಂಥದ್ದು. ಸೊ ಯಾವಾಗಲೇ ಊಟ ಮಾಡಲಿ ನಾವು 3-4 ಗಂಟೆ ದೈಹಿಕ ಶ್ರಮ ಮಾಡಬೇಕು. ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಲೈಕ್ ಮನೆ ಕೆಲಸ ಮಾಡ್ಬೋದು, ಓಡಾಡ್ಬೋದು, ಹರಟೆ ಹೊಡಿಬೋದು, ಆಟಗಳಾಡ್ಬೋದು, ಏನು ಬೇಕಾದರೂ ಮಾಡಿ ದೈಹಿಕ ಶ್ರಮ ಮಾಡೋದ್ರಿಂದ ನಮ್ಮ ಆಹಾರ ಜೀರ್ಣ ಆಗುತ್ತೆ. ಹಾಗೆ ಮಾಡ್ಕೊಳ್ಳೋದ್ರಿಂದ ದೇಹದ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೋದು. ಆಮೇಲೆ 15 ದಿನಕ್ಕೊಮ್ಮೆ ಏಕಾದಶಿ ಬರುತ್ತೆ, ಅವಾಗ ನಾವು ಹೊಟ್ಟೆ ಉಪವಾಸ ಇರೋದ್ರಿಂದ ಏನಾಗುತ್ತೆ, ಹೊಟ್ಟೆ ಸ್ವಚ್ಛ ಆಗುತ್ತೆ. ಇಂಟೀರಿಯರ್ ಬಾಡಿ ಒಳಗೆ ಏನಾದರೂ ಸಮ್ ಇನ್ಫೆಕ್ಷನ್ಸ್ ಆಗಿದ್ದರೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಈಗ ನಾವು ಮೈಗೆ ಗಲೀಜಾಗಿದ್ದರೆ ಹೋಗಿ ಸ್ನಾನ ಮಾಡ್ತೀವಿ, ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಇನ್ಫೆಕ್ಷನ್ಗಳು ದೂರ ಆಗುತ್ತೆ, ಇಲ್ಲಾಂದರೆ ಚರ್ಮರೋಗ ಬರುತ್ತೆ. ಸೊ ಅದೇ ರೀತಿಯಲ್ಲಿ 15 ದಿನಕ್ಕೊಮ್ಮೆ ದೇಹನ ಖಾಲಿ ಮಾಡೋದ್ರಿಂದ ಏನಾಗುತ್ತೆ, ಇಂಟೀರಿಯರ್ ದೇಹದಲ್ಲಿ ಏನಾದರೂ ಇನ್ಫೆಕ್ಷನ್ಗಳಾಗಿದ್ದರೆ, ಕೆಟ್ಟ ಜೀವಕೋಶಗಳು ಒಳಗಡೆ ಇದ್ದರೆ ಅವೆಲ್ಲ ಸತ್ತೋಗ್ತವೆ. ಫುಡ್ ಇಲ್ಲದೆ ಬರೀ ನೀರು ಮಾತ್ರ ಕುಡಿಯುವಂಥದ್ದು 24 ಅವರ್ಸ್. ಇವತ್ತು ಏಕಾದಶಿ ಅಂದರೆ ನಿನ್ನೆ ಸಂಜೆ 7 ಗಂಟೆಯಿಂದ ಇವತ್ತು ಸಂಜೆ 7 ಗಂಟೆವರೆಗೂ ಬರೀ ನೀರು ಮಾತ್ರ ಕುಡಿತೀವಿ, ನೀರು ಬಿಟ್ಟು ಬೇರೆ ಏನೂ ಸ್ವೀಕರಿಸೋದಿಲ್ಲ. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಇಂಟೀರಿಯರ್ ಬಾಡಿ ಸ್ವಚ್ಛ ಆಗುತ್ತೆ, ಕ್ಲೀನ್ ಆಗುತ್ತೆ. ಇದರಿಂದ ಬಹುತೇಕ ನನಗೆ ತಿಳಿದ ಹಾಗೆ ನನ್ನ ಎಕ್ಸ್ಪೀರಿಯೆನ್ಸು, ಗುರುಗಳ ಆಶೀರ್ವಾದ, 99% ಏನು ಫಿಸಿಕಲ್ ಡಿಸೀಸಸ್ ಎಲ್ಲ ದೂರ ಆಗುತ್ತೆ. ಇದು ನಿಜ. ಇದು ನಮ್ಮ ಯೋಗಿಕ್ ಕಲ್ಚರ್, ಭಾರತೀಯ ಸಂಸ್ಕೃತಿ ಕೂಡ. ಇವತ್ತಿನ ಏನು ಈ ಕೆಮಿಕಲ್ ಮಯದಲ್ಲಿ ಜನರು, ನಮ್ಮ ಸುತ್ತಮುತ್ತ ಇರುವಂಥ ಬಂಧು ಮಿತ್ರರು, ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ಮುಳುಗೋಗಿ ಏನಾಗ್ಬಿಟ್ಟಿದೆ ಅಂದರೆ, ಟೈಮ್ ಸರಿಗೆ ತಿನ್ನದೆ ಹೋದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತಪ್ಪು ಕಲ್ಪನೆಗಳನ್ನು ಮಾಡ್ಕೊಂಬಿಟ್ಟಿದ್ದಾರೆ. ಅದಾಗಲ್ಲ. ದೇಹದಲ್ಲಿ ನಾವು ಭಾಳಷ್ಟು ಜನ ರಾತ್ರಿ ಊಟ ಮಾಡಿದ ತಕ್ಷಣ ಮಲಗಿಬಿಡ್ತಾರೆ. ಹಾಗೆ ಮಲಗೋದ್ರಿಂದ ಏನಾಗುತ್ತೆ, ದೈಹಿಕ ಶ್ರಮ ಇಲ್ಲದೆ ಕೆಲವರಿಗೆ ಡೈಜೆಷನ್ ಆಗಿರುತ್ತೆ, ಕೆಲವರಿಗೆ ಡೈಜೆಷನ್ ಆಗದೆ ಆಹಾರ ಆಗಿ ಉಳ್ಕೊಂಡು ಅದು ಕೊಳತು ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಏನಾಗ್ಬಿಡುತ್ತೆ, ಅದು ದೇಹದ ಸಮಸ್ಯೆಗಳನ್ನು ಮಾಡುತ್ತೆ. ಸೊ ಅದಕ್ಕೆ ನಾವೆಲ್ಲ ಟೈಮ್ ಸರಿಗೆ ತಿನ್ನಲೇಬೇಕು ಅಂತ ಅದೊಂದು ಕಲ್ಪನೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅದು ತಪ್ಪು. ನಮ್ಮ ಯೋಗ ಕಲ್ಚರು, ಭಾರತೀಯ ಸಂಸ್ಕೃತಿ ಪ್ರಕಾರ 15 ದಿನಕ್ಕೊಮ್ಮೆ ಏಕಾದಶಿ ಇದೆ. ಅದು ನಮಗೋಸ್ಕರನೇ, ನಮ್ಮ ಒಳಿತಿಗಾಗೇ ಇರೋದು. ಯಾವಾಗ ಮನುಕುಲ ಜನನವಾಯಿತು ಆ ಸಮಯದಲ್ಲೇ ಯೋಗ ಹುಟ್ಕೊಳ್ತು. ಅಂದರೆ ಫಸ್ಟು ಆದಿಗುರು, ಆದಿಯೋಗಿ ಪರಮಾತ್ಮ ಈಶ್ವರ ಇರ್ತಾನೆ. ಆತ 7 ಜನ ಶಿಷ್ಯಂದ್ರನ್ನ ಸೃಷ್ಟಿ ಮಾಡ್ತಾರೆ ಅವರು. ಆ 7 ಜನ ಶಿಷ್ಯಂದ್ರಗಳು ಜನರ ನಿತ್ಯ ಜೀವನದಲ್ಲಿ ಯೋಗ ಕಲ್ಚರ್ನ ರೂಪಿಸುವಂಥದ್ದನ್ನು ಅವರು ಹೇಳ್ಕೊಡೋಕೆ ಬರ್ತಾರೆ. ನಮ್ಮ ಭಾರತಕ್ಕೆ ಅಗಸ್ತ್ಯ ಮುನಿಗಳು ಬರ್ತಾರಂತೆ. ಸೊ ಅವರು ಹೇಳ್ಕೊಟ್ಟಂಥ ಯೋಗ ಕಲ್ಚರ್ ಇದೆಲ್ಲ. ನಾವೇನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಒಂದಷ್ಟು ಆಚಾರ ವಿಚಾರಗಳನ್ನು, ಪದ್ಧತಿಗಳನ್ನು ಪಾಲಿಸ್ತೀವಲ್ವ? ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಲಭಾಗಕ್ಕೆ ತಿರುಗಿ ಏಳಬೇಕು, ಎದ್ದು ದೇವರು ಫೋಟೋನೋ ಅಥವಾ ಕೈ ಉಜ್ಜಿ ಮುಖಕ್ಕೆ ಒತ್ಕೊಂಡು ಆನಂತರ ಎದ್ದು ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಧ್ಯಾನ ಮಾಡಬೇಕು. ಆನಂತರ ಏನು ನೀರು ಕುಡಿಬೇಕು, ನೀರು ಕುಡಿದು ಮೋಷನ್ ಕ್ಲಿಯರ್ ಮಾಡ್ಕೋಬೇಕು. ಆನಂತರ ಬಂದು ಸಮ ಏನು ಕೆಲವು ದೈಹಿಕ ಶ್ರಮ ಮಾಡಿ
ಸ್ನಾನ ಮಾಡಿ, ಹಲ್ಲುಜ್ಜಿ, ಬಾಯಿ ತೊಳ್ಕೊಳ್ಳಿ, ನವರಂಧ್ರಗಳ ಶುದ್ಧಿಗಳನ್ನು ಮಾಡಿಕೊಳ್ಳುವಂಥದ್ದು. ಸೊ ಇದೆಲ್ಲ ಕಲ್ಚರನ್ನು ನಮ್ಮ ಇವರು ಅಗಸ್ತ್ಯ ಮುನಿಗಳು ಹೇಳ್ಕೊಟ್ಟಿದ್ದಂತೆ. ಸೊ ಸದ್ಗುರುಗಳು ಇದನ್ನೆಲ್ಲ ಹೇಳ್ತಾರೆ. ಸೊ ಅವರಿಂದ ನಾವು ಇವೆಲ್ಲ ಮಾಹಿತಿಗಳು ತಿಳ್ಕೊಂಡು, ಆಮೇಲೆ ನಮಗೆ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳೇನಾದರೂ ಬಂದಾಗ ಹೊಟ್ಟೆನ ಖಾಲಿ ಮಾಡಬೇಕು. ಮೇಜರ್ ಒಂದು ಸೊಲ್ಯೂಷನ್ ಅಂತಂದರೆ ಹೊಟ್ಟೆನ ಖಾಲಿ ಮಾಡಿಕೊಂಡಾಗ ನಮ್ಮ ದೇಹದ ಸಮಸ್ಯೆಗಳು ಬಹುತೇಕ ಕ್ಲಿಯರ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏಕಾದಶಿ ಉಪವಾಸ. ಸೊ ನೋಡಿ, ಉಪವಾಸದ ದಿನ ನಾನು ದೈಹಿಕ ಶ್ರಮ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಎನರ್ಜಿ ಎಲ್ಲಿದೆ ಅಂದರೆ ನಮ್ಮೊಳಗಿರುತ್ತೆ, ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕು. ಸೊ ಬಂಧುಗಳೇ, ಇನ್ನಷ್ಟು ದೈಹಿಕ ಶ್ರಮನ ಮಾಡುವಂಥ ಪ್ರಯತ್ನ ಮಾಡ್ತೀನಿ, ನೋಡಿ. ನಮ್ಮಿಂದ ಆದ ರೀತಿಯಲ್ಲಿ ನಾವು ದೈಹಿಕ ಶ್ರಮ ಮಾಡೋದು ನಮಗೆ ಲಾಭದಾಯಕವಾಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ, ತುಂಬ ಜನರು ಅವರದೇ ಆದಂಥ ರೀತಿಯಲ್ಲಿ ದೈಹಿಕ ಶ್ರಮ ಮಾಡ್ತಾ ಇರ್ತಾರೆ. ಕೆಲವರು ಯೋಗ, ಜಿಮ್ಮು, ಸ್ಪೋರ್ಟ್ಸು, ಮನೆ ಕೆಲಸಗಳು ಅಥವಾ ಅವರ ಏನು ನಿತ್ಯ ಕಾಯಕ ಇರುತ್ತೆ ಅದರಲ್ಲೇ ದೇಹನ ದಂಡಿಸುವಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಹಾಗೆ ಮಾಡಬೇಕು, ನಮ್ಮ ಬೆವರು ಆಚೆ ಹೋಗಬೇಕು. ಹಾಗೆ ಹೋಗೋದ್ರಿಂದ ಏನಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. 80 ಭಾಗ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದೇಹನ ದಂಡಿಸ್ಬೇಕು. ಇನ್ನು 10 ಭಾಗ ನಾವು ತಿನ್ನುವಂಥ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆಯ ಆಹಾರಗಳಂದರೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ಮುದ್ದೆ, ಸಿರಿಧಾನ್ಯಗಳು, ಮೊಳಕೆ ಕಾಳು. ಸೊ ಇವೆಲ್ಲ ಒಳ್ಳೆಯ ಆಹಾರಗಳು. ಆಮೇಲೆ ಡ್ರೈ ಫ್ರೂಟ್ಸು ಹೀಗೆ. ಇನ್ನು ಕೆಟ್ಟ ಫುಡ್ ಅಂದರೆ ಗೋಧಿ ತಿನ್ನಬಾರ್ದು, ವೈಟ್ ರೈಸ್ ಕಡಿಮೆ ಮಾಡಬೇಕು, ಟೀ ಕಾಫಿಗಳು ಕಡಿಮೆ ಮಾಡಬೇಕು, ಕೆಮಿಕಲ್ಲು ರೋಡ್ ಸೈಡ್ ಫುಡ್ಗಳನ್ನು ಕಡಿಮೆ ಮಾಡೋದು ಭಾಳ ಅತ್ಯಗತ್ಯ, ಅನುಕೂಲ ಆಗುತ್ತೆ.